ನಮಸ್ಕಾರ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಕೃಷ್ಣ ಗುರುಜಿ ಅವರು ಇದ್ದಾರೆ ಗುರುಜಿ ರವರೇ ಸ್ವಾಗತ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಸುಮಾರು ವೀಕ್ಷಕರ ಪ್ರಶ್ನೆಗಳಿಗೆ ನೀವು ಉತ್ತರಿಸಿದಿರಾ ಇನ್ನು ಕೆಲವು ಪ್ರಶ್ನೆಗಳು ಬಂದಿದೆ ಗುರುಜಿ ದಯವಿಟ್ಟು ಅದಕ್ಕೆ ಅವರಿಗೆ ಪರಿಹಾರ ತಿಳಿಸಿ ಕೇಳಿ ಹೊಸದುರ್ಗದಿಂದ ಶ್ರೀಧರ ಅನ್ನೋರು ಅವರು 45 ವರ್ಷ ಅಂತೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದೆ ಅಂತ ಬರ್ದಿದ್ದಾರೆ ವಾಕಿಂಗ್ ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂದ್ರೆ ನಡೆಕೊಂಡು ಹೋಗಬೇಕು ಅದು ವಾಕಿಂಗ್ ಅಂದ್ರೆ ನಿಧಾನಕ್ಕೆ ಮಾಡಬೇಕಾ ಸುಮ್ಮನೆ ತಮಾಷೆ ಮಾಡ್ತೀನಿ ಯಾಕಂದ್ರೆ ಡಯಾಬಿಟಿಕ್ ಅಂತಕಂತದ್ದು ಹೇಗೆ ಆಗಿಬಿಟ್ಟಿದೆ ಅಂದ್ರೆ ಸಾಮಾಜಿಕವಾಗಿ ಈ ಬಿಪಿ ಡಯಾಬಿಟಿಕ್ ಈಗ ಪ್ರತಿಯೊಂದು ಮನೆಯಲ್ಲಿ ಇರಲೇಬೇಕು ಅದೊಂತರ ಒಂದು ಫ್ಯಾನು ಮಿಕ್ಸಿ ಟಿವಿ ಇರೋ ತರ ಮನೆಯಲ್ಲಿ ಇರಲೇಬೇಕು ಯಾವ ತರ ಆಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಏನು ಇಲ್ಲ ಅಂದ್ರೆ ಮೊದಲು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಯಾರಿಗಾದ್ರು ಇರಲೇಬೇಕು ಅಷ್ಟೊಂದು ಉದಾಸೀನ ಮಾಡಬಾರ್ದು ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ಜೊತೆಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಜನನೂ ಅದನ್ನು ತುಂಬ ಗಾಬರಿ ಪಡ್ಕೊಳ್ಳೋದು ಜಾಸ್ತಿ ಆಗಿದೆ ವೈದ್ಯಕೀಯ ಪದ್ಧತಿಯಲ್ಲೂ ಅದನ್ನು ಗಾಬರಿ ಪಡಿಸೋಂಥ ಪ್ರವೃತ್ತಿನೂ ಜಾಸ್ತಿ ಆಗಿದೆ ಡಯಾಬಿಟಿಕ್ ಅಂದರೆ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ತಿಂದಂತಹ ಆಹಾರ ಜೀರ್ಣವಾದ ನಂತರ ಜೀವಕೋಶಗಳ ಒಳಹೊಕ್ಕು ಶಕ್ತಿಯಾಗಿ ಪರಿವರ್ತನೆಯಾಗಿ ಸರ್ವತೋಮುಖ ಬೆಳವಣಿಗೆ ಅನುಕೂಲ ಆಗಬೇಕು ಇದನ್ನು ತುಂಬ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಬೇಡ ಸರಳವಾಗಿ ಒಂದು ಲೌಕಿಕವಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗೋ ಥರ ಆದರೆ ಹೀಗೆ ಯಾವ ಒಂದು ಶಕ್ತಿ ಜೀವಕೋಶಗಳ ಸಂಪರ್ಕವನ್ನು ಪಡೆಯಲು ವಿಫಲವಾಗುತ್ತೆ ಆ ಶಕ್ತಿಯನ್ನು ನಾವು ಸಕ್ಕರೆ ದಟ್ಸ್ ನಥಿಂಗ್ ಬಟ್ ಶುಗರ್ ದಟ್ ಈಸ್ ಫೋರ್ಸ್ ಟು ಎಂಟರ್ ದ ಬ್ಲಡ್ ರಕ್ತಕ್ಕೆ ಯಾವಾಗ ಸಂಪರ್ಕ ಆಗುತ್ತೆ ಅದನ್ನು ನಾವು ಬ್ಲಡ್ ಶುಗರ್ ಅಂಥೇಳಿ ಕರಿತೇವೆ ಅದರಲ್ಲಿ ಹೆಚ್ಚಿನ ಪ್ರಮಾಣ ಆದಾಗ ಮೂತ್ರದಲ್ಲೂ ಸಹ ಗೊತ್ತಾಗುತ್ತೆ ಅದನ್ನು ಯೂರಿನ್ ಶುಗರ್ ಅಂತೀವಿ ಮೂತ್ರದಲ್ಲಿ ಸಕ್ಕರೆ ಅಂಶ ಕಾಣಿಸ್ಕೊಳ್ತು ಅಂದರೆ ಗ್ಯಾರಂಟಿ ರಕ್ತದಲ್ಲಿ ಇದೆ ಅಂತ ಅರ್ಥ ರಕ್ತದಲ್ಲಿ ಇದೆ ಅಂದ ತಕ್ಷಣ ಮೂತ್ರದಲ್ಲಿ ಇರಲೇಬೇಕಂತೇನಿಲ್ಲ ಒಂದು ನಿಯಂತ್ರಣದಲ್ಲಿರಬಹುದು ಇದು ಮೂಲಭೂತವಾಗಿ ಎರಡನೇದಾಗಿ ಸಕ್ಕರೆ ಕಾಯಿಲೆಗೂ ಒಂದು ರೆಫರೆನ್ಸ್ ರೇಂಜ್ ಅಂತ ಹೇಳ್ಬೋದೇ ಹೊರತು ಇದೇ ಒಂದು ಟಾರ್ಗೆಟೆಡ್ ವ್ಯಾಲ್ಯೂ ಇದನ್ನು ಬಿಟ್ಟರೆ ಡಯಾಬಿಟಿಕ್ಸು ನಾನ್ ಡಯಾಬಿಟಿಕ್ ಅನ್ನೋ ಥರ ನಾವು ಬೈಫರ್ಕೇಟ್ ಮಾಡೋಕ್ಕಾಗಲ್ಲ ಈಗ ಇದೇ ಥರ ಪ್ರಶ್ನೋತ್ತರ ಮಾಲಿಕೆಯಲ್ಲೇ ಬಿ ಪಿ ಬಗ್ಗೆ ಮಾತಾಡ್ತಾ ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ಡಯಾಬಿಟಿಕ್ಕು ಸಹ ಹಾಗೆ ಟೆನ್ಷನ್ ಜಾಸ್ತಿ ಇರೋರಿಗೆ ಟೆನ್ಷನಬಲ್ ಜಾಬು ಶಿಫ್ಟಲ್ಲಿ ಕೆಲಸ ಮಾಡೋರು ಇತ್ಯಾದಿ ಇರೋರಿಗೆ ಅವ್ರಿಗೆ ವ್ಯತ್ಯಾಸ ಇದ್ದೇ ಇರುತ್ತೆ ಅದರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕೂಲಾಗಿರೋರಿಗೆ ಇದಾಗಿರೋರಿಗೆ ಆಮೇಲೆ ಎಷ್ಟೊಂದು ಜನ ಕೂಲಿ ಖಾಲಿ ಮಾಡ್ಕೊಂಡಿರ್ತಕ್ಕಂಥವ್ರು ಆ ಥರ ಒಂದು ತುಂಬ ಕೆಳವರ್ಗದ ಜನ ಬೇಕಾದಷ್ಟು ಜನಕ್ಕೆ ಇರ್ಬೋದು ಅವ್ರು ಚೆಕ್ಕೇ ಮಾಡ್ಸೋಕೆ ಹೋಗಲ್ಲ ಚೆಕ್ ಮಾಡಿಸಿದ್ರೆ ಗ್ಯಾರಂಟಿ ಏನಾದ್ರೂ ಒಂದು ಇದ್ದೇ ಇರುತ್ತೆ ಖಾಯಿಲೆ ಈ 150 200 250 ಬಂತ ಆರಾಮಾಗಿರಿ ಏನು ತೊಂದರೆ ಇಲ್ಲ ನಾವು ನಮ್ಮಲ್ಲಿ ಬರ್ತಕ್ಕಂಥವ್ರು 300 ಬಂದ್ರೂ ಓಕೆ ಕೀಪ್ ಕೂಲ್ ನೋ ಪ್ರಾಬ್ಲಮ್ ಅಂದರೆ ಮಾನಸಿಕವಾಗಿ ಪ್ರಪ್ರಥಮವಾಗಿ ಡಯಾಬಿಟಿಕ್ ಪೇಷೆಂಟ್ಗಳು ಆರಾಮಾಗಿದ್ದೀನಿ ಅಷ್ಟೇ ತಾನೇ ಸಕ್ಕರೆ ಕಾಯಿಲೆ ಇದೆ ಸೊ ವಾಟ್ ಅನ್ನೋ ಕ್ವಶನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ 50% ಅಲ್ಲೇ ಇಳಿದೋಯ್ತು ಹೌದಾ ಅಂದರೆ 10 mg ಮೇಲಕ್ಕೆ ಹೋಯ್ತು ಇದು ಇಷ್ಟನ್ನು ನಾವು ಮೂಲಭೂತವಾಗಿ ತಿಳ್ಕೊಂಡು ಅವರು ಏನು ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ ಅವರು ಪ್ರೊಫೆಷನ್ ಏನು ಅಂತ ಬರ್ದಿಲ್ಲ ಗುರುಜಿ ಡಯಾಬಿಟಿಸ್ 45 ವರ್ಷ ಅಂತ 45 ವರ್ಷ ಡಯಾಬಿಟಿಕ್ ಡಯಾಬಿಟಿಕ್ ಬರೋ ಎಲ್ಲ ಅರ್ಹತೆನೂ ಇದೆ ವಯಸ್ಸಿಗೆ ಇರಲಿ ಪ್ರೊಫೆಷನ್ ಬರೆದಿದ್ರೆ ಚೆನ್ನಾಗಿರೋದು ನಮ್ಗೆ ಇನ್ನೊಂದು ಸ್ವಲ್ಪ ಅದನ್ನ ಅನಲೈಸ್ ಮಾಡೋಕ್ಕಾಗೋದು ಈಗ ಡಯಾಬಿಟಿಕ್ ಇರೋರು ವಾಕಿಂಗ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಾಮನ್ ಆಗಿ ಇರತಕ್ಕಂಥ ಒಂದು ಸೊಲ್ಯೂಷನ್ ಪ್ರಪ್ರಥಮವಾಗಿ ಡಾಕ್ಟರ್ ಅದನ್ನ ಹೇಳೋದು ಆದರೆ ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಯಾವ ರೀತಿ ಮಾಡಬೇಕು ಇವನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ತಿಳ್ಕೊಬೇಕಾದಾಗ
ಆವಾಗ ನಮಗೆ ಅವರ ಪ್ರೊಫೆಷನ್ನು ಫುಡ್ ಹ್ಯಾಬಿಟ್ಸು ಅವರ ವಿಶ್ರಾಂತಿ ಎಷ್ಟು ತಗೊಳ್ತಾ ಇದ್ದಾರೆ ಇದೆಲ್ಲ ನಮಗೆ ಸ್ವಲ್ಪ ಪೂರಕವಾಗಿ ಬೇಕಾಗುತ್ತೆ ಅದನ್ನು ಕೌನ್ಸಿಲಿಂಗಲ್ಲಿ ಕೂತ್ಕೊಂಡು ನಾವು ಅದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಆದರೂ ಆ ಪ್ರಶ್ನೆ ಬಂದಿರೋದ್ರಿಂದ ಜನರಲ್ ಆಗಿ ಜನರಲಿ 2 to 3 kilometers ವಾಕಿಂಗ್ ಈಸ್ ಗುಡ್ ನಾಟ್ ಓನ್ಲಿ ಫಾರ್ ದಟ್ ಜೆಂಟಲ್ಮೆನ್ ಎಲ್ಲರಿಗೂ ಸಹ 2 to 3 kilometers ವಾಕಿಂಗ್ ಮಾಡತಕ್ಕಂಥದ್ದು ಸರ್ವಶ್ರೇಷ್ಠ ತೊಂದರೆ ಇಲ್ಲ ಆದರೆ ವಾಕಿಂಗ್ ಈ ನಡುವೆ ಸಿಟಿಗಳಲ್ಲಿ ಯಾವ ಥರ ಆಗಿದೆ ಅಂದರೆ ಬೇಸಿಗೆ ಕಾಲ ನಿದ್ದೆ ಬರಲ್ಲ ಎದ್ದುಬಿಟ್ಟು ಸುಮ್ಮನೆ ಮುಖ ತೊಳ್ಕೊಂಡ್ಬಿಟ್ಟು ಬರೀ ನಿಮ್ಮಲ್ಲಿ ಏನು ತಿಂಡಿ ಮಾಡಿದ್ರಿ ಅಂತನೋ ಅಮೇರಿಕಾದವರು ಎಷ್ಟು ಡಾಲರ್ ನಮಗೆ ಸಾಲ ಕೊಡ್ತಾರೆ ಇತ್ಯಾದಿ ಅದರಿಂದ ಮಾತಾಡೋರು ಕೇಳಿಸ್ಕೊಳ್ಳೋರು ಅವ್ರಿಗೆ ಎರಡೂ ಸಂಸಾರಕ್ಕೂ ಅದಕ್ಕೆ ಸಂಬಂಧವೇ ಇರಲ್ಲ ಇದರ ಬಗ್ಗೆ ವಾದ ವಿವಾದಗಳನ್ನು ಮಾಡಿಕೊಂಡು ಸುಮ್ಮನೆ ಹೋಗ್ತಾ ಇರೋದು ದಿಸ್ ಪ್ರಾಕ್ಟಿಕಲಿ ವೋಂಟ್ ವರ್ಕ್ ಮೆಕ್ಯಾನಿಕಲ್ ಸ್ಟ್ರೈನ್ ಆಗುತ್ತೆ ಬಾಡಿಗೆ ಏನೋ ಒಂದು ಎಕ್ಸಸೈಸ್ ಅಂತ ಆಗುತ್ತೆ ಅಷ್ಟೇ ಬಿಟ್ಬಿಟ್ಟು ಡಯಾಬಿಟಿಕ್ಗೆ ನಿರ್ದಿಷ್ಟವಾದ ವಾಕಿಂಗಿನ ಫಲ ಅನ್ನೋ ಥರ ನೀವು ಅದರಿಂದ ನೇರವಾಗಿ 100%ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮತ್ತು ಹೇಗೆ ಮಾಡಬೇಕು ನೆಕ್ಸ್ಟ್ ಪ್ರಶ್ನೆ ಒಂದೇ ರಿದಮಿಕ್ ವಾಕ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ನಾನು ನನ್ನ ದೇಹದಲ್ಲಿರ್ತಕ್ಕಂಥ ಮೇಧೋಜೀರಕ ಗ್ರಂಥಿಗೆ ಈ ವಾಕಿಂಗಿನ ಮೂಲಕ ಶಕ್ತಿಯನ್ನು ತುಂಬ್ತಾ ಇದ್ದೀನಿ ಅದನ್ನು ಚುರುಕುಗೊಳಿಸೋದಕ್ಕೆ ಇದು ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದೇ ರಿದಮಿಕ್ಕಾಗಿ ಎಷ್ಟು ವಾಕ್ ಮಾಡ್ತಾರೆ ಅಷ್ಟು ನೇರವಾಗಿ ಅವರಿಗೆ ಫಲಿತಾಂಶವನ್ನು ಕೊಡುತ್ತೆ ಬಾಕಿದ್ ಕೊಡಲ್ಲ ಅಂತ ಹೇಳ್ತಿಲ್ಲ ಬಾಕಿದ್ರ ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ ಮೆಕ್ಯಾನಿಕಲಿ ದೇಹಕ್ಕೆ ಸ್ಟ್ರೈನ್ ಆಗಿರುತ್ತೆ ಜೊತೆಗೆ ಅವರು ವಾಕಿಂಗ್ ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಬಿಸಿನೀರನ್ನು ಕುಡಿದು ಶುರು ಮಾಡಿಕೊಂಡು ಮಾಡ್ತಕ್ಕಂಥದ್ದು ಒಳ್ಳೆಯದು ಡಯಾಬಿಟಿಕ್ಗೆ ತುಂಬ 108 ಡೂಸ್ ಆ್ಯಂಡ್ ಡೋಂಟ್ಸನ್ನು ನಾವು ಹೇಳ್ಬೋದು ಪೀರಿಯಾಡಿಕಲ್ ಫುಡ್ ಈಸ್ ಇಂಪಾರ್ಟೆಂಟ್ ಸ್ಪ್ಲಿಟ್ ಫುಡ್ ಈಸ್ ಇಂಪಾರ್ಟೆಂಟ್ ದೇ ಶುಡ್ ನಾಟ್ ಅಲೋ ದ ಶುಗರ್ ಟು ಗೋ ಡೌನ್ ಮೇಲಕ್ಕೆ 50 ಅಲ್ದಿರು 100 ಹೋಗಲಿ 150 200 ಹೋಗಲಿ ತೊಂದರೆ ಇಲ್ಲ ಆರಾಮಾಗಿ ಅದನ್ನ ಹೆಂಗೋ ಕಂಟ್ರೋಲ್ ಮಾಡ್ಕೋಬೋದು ಆದರೆ ಶುಗರ್ ಲೆವೆಲ್ಲು 50 40 ಈ ಥರ ಎಲ್ಲ ಬಂದುಬಿಟ್ರೆ ಪ್ರಾಕ್ಟಿಕಲಿ ಏನಾಗುತ್ತೆ ನೋಡಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ಶುಗರ್ ಲೋ ಆಗಿಬಿಡುತ್ತೆ ತಲೆ ಚಕ್ಕರ್ ಬಂದುಬಿಡುತ್ತೆ ಬಿದ್ದೋಗ್ಬಿಡ್ತಾರೆ ನೀವೇನು ಅಂದ್ಕೊತೀರಾ ಸಾಮಾನ್ಯವಾಗಿ ಏನು ಅಂದ್ಕೊತಾರೆ ತಲೆ ಸುತ್ತ ಬಿತ್ತು ಅಂದರೆ ಓ ಏನೋ ಆಯಿತು ಅಂದ್ಬಿಟ್ಟು ತಲೆಗೆ ನೆತ್ತಿಗೆಲ್ಲ ನೀರು ತಟ್ಟೋದು ಕೈ ಕಾಲು ಉಜ್ಜೋದು ಈ ಥರದ್ದು ಏನೋ ಮಾಡ್ತಾ ಇರ್ತೀವಿ ಅವ್ರು ಡಯಾಬಿಟಿಕ್ಗಿಂತ ಹಿಂಗಾಯಿತು ಅಂತ ನೀವೇ ಸಸ್ಪೆಕ್ಟ್ ಮಾಡ್ತೀರ ಅಕಸ್ಮಾತ್ ಅವ್ರನ್ನ ಏನೂ ಆಗಲಿಲ್ಲ ಅಂದರೆ ಅವ್ರು ಹೋಗಿ ಡಾಕ್ಟ್ರನ್ನ ಕರ್ಕೊಂಬಂದು ಹೆಂಗಸರುಗಳೇ ಮನೇಲಿದ್ಬಿಟ್ರೆ ತುಂಬ ಸ್ವಲ್ಪ ಗಾಬರಿ ಆಗುತ್ತೆ ಯಾರು ಬಂದು ಗಂಡಸರು ಹೋಗಿ ಡಾಕ್ಟ್ರನ್ನ ಕರ್ಕೊಂಬಂದು ಮಾಡಿ ಎಲ್ಲ ಮಾಡೋತ್ತಿಗೆ ಇನ್ನೂ ಒಂದು ಸ್ವಲ್ಪ ಶುಗರ್ ಲೋ ಆಗಿಬಿಟ್ರೆ ಕೋಮಾಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ ಪೇಷಂಟನ್ನು ಕಳ್ಕೊಳ್ಳೋಂಥ ಸಾಧ್ಯತೆಯೂ ಇರುತ್ತೆ ಅವರಿಗೆ ನಿಮ್ಮ ಎಲ್ಲ ಉಪಚಾರಗಳಿಗಿಂತ ಅತ್ಯಂತ ಶೀಘ್ರವಾಗಿ ಪ್ರಪ್ರಥಮವಾಗಿ ಬೇಕಾಗಿರತಕ್ಕಂಥದ್ದು ಒಂದು ಸಕ್ಕರೆ ಯಾರಿಗೆ ಗೊತ್ತಿರುತ್ತೆ ಅವ್ರ ಡಯಾಬಿಟಿಕ್ ಅಂತ ಹಾಗಾಗಿ ಡಯಾಬಿಟಿಕ್ ಪೇಷಂಟಿಗೆಲ್ಲರಿಗೂ ಒಂದು ಕಿವಿ ಮಾತು ಬಿ ಪಿನವ್ರಿಗೂ ಅಷ್ಟೇ ಡಯಾಬಿಟಿಕ್ ಅಷ್ಟೇ ಅದು ಲೋ ಹೋಗೋಕ್ಕೆ ಆದಷ್ಟು ಅವಕಾಶ ಕೊಡಬೇಡಿ ನಾರ್ಮಲ್ ಇರಲಿ ಅಥವಾ ಒಂಚೂರು ಹೈ ಇದ್ದರೆ ಹೈಯರ್ ಸೈಡಲ್ಲೇ ಇರಿ ಏನೂ ತೊಂದರೆ ಇಲ್ಲ ಲೋಯರ್ ಸೈಡಿಗೆ ಆದಷ್ಟು ಬಿಟ್ಕೋಬೇಡಿ ಸೊ ವಾಕಿಂಗನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಮಾರ್ನಿಂಗ್ ವಾಕು ತುಂಬ ಒಳ್ಳೆಯದು ಕಾಲನ್ನು ಮುಖದ ರೀತಿಯಲ್ಲಿ ಡಯಾಬಿಟಿಕ್ನ ನೋಡ್ಕೋಬೇಕು ಅಂದರೆ ಕಾಲನ್ನು ಅವಾಗವಾಗ ತಪಾಸಣೆ ಮಾಡ್ಕೊತಾರೆ ಸೆಲ್ಫ್ ಅವರೇ ಅಂಗಾಲನ್ನು ನೋಡ್ಕೊಳ್ಳೋದು ಎಲ್ಲೂ ಮುಳುಗಳು ಚುಚ್ಚಿಲ್ವ ಒತ್ತಿಲ್ವ ಈ ಥರ ಏನಕ್ಕೆ ಅಂದರೆ ಸೆನ್ಸೇಷನ್ ಕಡಿಮೆ ಆಗ್ತಾ ಬಂದು ಅಲ್ಲಿ ಏನಾದರೂ ಮುಳುಗಿಳು ಆ ಥರದ್ದಿದ್ದರೆ ಅವೆಲ್ಲ ಒಳಗಡೆ ಕೊಳಿತಾ ಬರೋದು ಆ ಥರದ ಸಾಧ್ಯತೆ ಇರುತ್ತೆ ಡಯಾಬಿಟಿಕ್ನವ್ರಿಗೆ ಒಂದು ಮುಖ ಮೂರು ಮುಖ ಒಂದು ಮೇಲುಗಡೆ ಎರಡು ಪಾದ ಕೆಳಗಡೆ ಅವನ್ನು ಕರೆಕ್ಟಾಗಿ ನೋಡ್ಕೊಂಡು ಸ್ವಚ್ಛವಾಗಿಟ್ಟುಕೊಂಡು ಕಾಪಾಡ್ಕೊಳ್ತಾ ಇರತಕ್ಕಂಥದ್ದು ತುಂಬ ಮುಖ್ಯ ಕೆಲವರನ್ನ ವಾಕಿಂಗ್ ಮಾಡ್ತಾ ಪಾರ್ಕಲ್ಲಿ ನೋಡಿದ್ದೀನಿ ಗುರುಜಿ ಮೊಬೈಲ್ ಇಟ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡೇ ಫುಲ್ ರೌಂಡು ಮುಗಿಸ್ತಾರೆ ಆಮೇಲೆ ಫೋನ್ ಇಡ್ತಾರೆ ಹೊರಡ್ತಾರೆ ಮನೆಗೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಬರುತ್ತೆ ಅದು ತುಂಬ ಉಪಯೋಗ ಬರುತ್ತೆ ಏನಕ್ಕೆ ಅಂದರೆ ಮೊಬೈಲ್ನಲ್ಲಿ ಅವ್ರು ಇನ್ಯಾರಿಗೋ ಎನರ್ಜಿ ಕಳಿಸ್ತಾ ಇರ್ತಾರೆ ಇವರು ಮಾಡ್ತಿರೋದಲ್ಲ ಅಕ್ಷಮ್ಯ ಅಪರಾಧ ಮೊಬೈಲೇ ತಪ್ಪಮ್ಮ ಏನೆಂದರೆ ಮೊಬೈಲ್ ಇರತಕ್ಕಂಥದ್ದು ಏನಕ್ಕೆ ಫೋನ್ ಇರತಕ್ಕಂಥದ್ದೇ ಯಾವುದೋ ಎಮರ್ಜೆನ್ಸಿನಲ್ಲಿ ಮಾತಾಡೋಕ್ಕೆ ಅಂತ ಇವಾಗ ಮೊಬೈಲ್ ಇಲ್ಲದಲೇ ಎಷ್ಟೊಂದು ಜನಕ್ಕೆ ಗುಡ್ ಮಾರ್ನಿಂಗೂ ಆಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಊಟ ತಿಂಡಿ ಮಾಡ್ತಾನೂ ಮೊಬೈಲ್ ಇರಬೇಕು ಒಂದು ಕುಮ ಹಿಂಗೆ ಇಟ್ಕೊಂಡಿರ್ತಾರೆ ಹಿಂಗೆ ತಿಂತಾ ಇರ್ತಾರೆ ಟೂ ವೀಲರ್ ಓಡಿಸೋರಿಗೆ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಇನ್ನು ಹಿಂಗೆ ಇದೇ ಥರನೇ ಜನ್ರೇಷನ್ ಮುಂದುವರಿತಾ ಹೋಗ್ಬಿಟ್ರೆ ಭಾಗಶಃ ಮುಂದುವರ್ತಕ್ಕಂಥ ಜನ್ರೇಷನಲ್ಲಿ ಎಡಗಡೆ ಹಿಂಗೆ ವಾಲ್ಕೊಂಡೇ ಹುಟ್ಟುತ್ತಾರೆ ಮಕ್ಕಳು ಏನಕ್ಕೆ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಜಾಗ ಬೇಕಲ್ಲ
ಈ ಮಂಗನಿಂದ ಮಾನವ ಡಾರ್ವಿನ್ ಸಿದ್ಧಾಂತವನ್ನು ತಗೊಂಡ್ರೆ ಜನರೇಷನ್ ಟು ಜನರೇಷನ್ ಹಿಂಗಾಗುತ್ತೆ, ಅಥವಾ ಇನ್ಯಾವ್ದಾದ್ರು ಚಿಪ್ನೇ ಭಗವಂತ ಇಲ್ಲಿ ಜಾಗ ಮಾಡಿಬಿಡ್ತಾನೆ, ಬರೀ ಸಿಮ್ ಕಾರ್ಡ್ ಹಾಕ್ಕೊಂಡು ಹಿಂಗಂದರೆ ವರ್ಕ್ ಆಗುತ್ತಾರೆ. ದಟ್ ಈಸ್ ವೆರಿ ಬ್ಯಾಡ್. ಮೊಬೈಲಿಂದ ಅನುಕೂಲಕ್ಕಿಂತ ತೊಂದರೆಗಳೇ ಹೆಚ್ಚು. ಉಪಯೋಗಿಸಿ, ಟೆಕ್ನಾಲಜಿ ಚೆನ್ನಾಗಿದೆ, ನಾವು ಉಪಯೋಗಿಸ್ತಾ ಇದ್ದೀವಿ ಇಲ್ಲ ಅಂತಲ್ಲ, ಆದರೆ ಎಷ್ಟು ತೀರಾ ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಯಂತ್ರಗಳನ್ನು ಉಪಯೋಗಿಸಬೇಕು, ಬಾಕಿಯಂತೆ ಮನುಷ್ಯರ ಜೊತೆ ಜೀವನವನ್ನು ಮಾಡಬೇಕು. ಆಗಿರೋದು ಮನುಷ್ಯರನ್ನು ಯಂತ್ರಗಳ ಥರ ನೋಡ್ತಾ ಇದ್ದಾರೆ, ಯಂತ್ರಗಳನ್ನು ತುಂಬ ಅತಿಯಾಗಿ ಪ್ರೀತಿಸ್ತಾ ಇದ್ದಾರೆ. ಮೊಬೈಲ್ ಗಲಾಟೆ, ಚಾರ್ಜರ್ ಗಲಾಟೆ, ವಾಟ್ಸಪ್ ಗಲಾಟೆನೇ ತುಂಬ ದೊಡ್ಡ ಗಲಾಟೆಗಳು ಮನೆಯಲ್ಲಿ. ಇವಾಗ ಯಾರು ಏನೂ ಗಲಾಟೆ ಮಾಡಬಾರ್ದು ಅಂದರೆ ಮನೆಗೆ ಬಂದವ್ರಿಗೆಲ್ಲ ವೈಫೈ ಪಾಸ್ವರ್ಡ್ ಕೊಟ್ಬಿಡಿ, ಪ್ಲಗ್ ಪಾಯಿಂಟ್ ತೋರಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ, ಯಾವುದು ಗಲಾಟೆ ಇರಲ್ಲ. ಆದಷ್ಟು ಸ್ವಲ್ಪ ದೂರ ಇಡಿ ಮೊಬೈಲ್ ವಿಚಾರ, ನನಗೆ ವೈಯಕ್ತಿಕವಾಗಿ ತುಂಬ ಕೋಪ ಇದೆ ಅದರ ಮೇಲೆ. ಆಯಿತು ಗುರುಜಿ, ಮುಂದಿನ ಪ್ರಶ್ನೆ ರಮಾ ಅಂತ ಬಾದಾಮಿಯಿಂದ ಕೇಳ್ತಾ ಇದ್ದಾರೆ, 22 ವರ್ಷ ಸ್ಟೂಡೆಂಟ್ ಅಂತೆ. ಅವ್ರಿಗೆ ಇದು ಮುಟ್ಟಿನ ಸಮಯದಲ್ಲಿ ಭಾಳ ಹೊಟ್ಟೆನೋವು ಬರುತ್ತೆ, ಮತ್ತು ಪ್ರತಿ ತಿಂಗಳು ನೋವು ನಿವಾರಕ ಮಾತ್ರೆ ತಿನ್ನಲೇಬೇಕಾಗಿದೆಯಂತೆ, ಮಾತ್ರೆ ಇಲ್ಲ ಅಂದರೆ ತಡೆಯೋಕ್ಕೆ ಆಗಲ್ಲ. ಸೊ ಹಾಗಾಗಿ ಪರ್ಯಾಯ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಕೇಳ್ಕೊಳ್ತಾ ಇದ್ದಾರೆ. ಖಂಡಿತ, ಹೆಣ್ಮಗಳದು ಕಷ್ಟ ಅರ್ಥ ಆಗುತ್ತೆ. ಈ ಥರ ಪ್ರಶ್ನೆಗಳನ್ನು ಕೇಳಿದ್ರೆ ಸುಲಭ ನೋಡಿ, ಆಕೆ ಹೆಸರು ಬರ್ಕೊಂಡಿದ್ದಾರೆ, ಸ್ಥಳ ಬರ್ಕೊಂಡಿದ್ದಾರೆ, ಸ್ಥಳ ಬರ್ಕೊಂಡಾಗ ಒಂದು ಅಂದಾಜು ವೆದರ್ ಗೊತ್ತಾಗುತ್ತೆ, ಅಲ್ಲಿಯ ಒಂದು ಜಿಯೋಗ್ರಫಿ ಹೇಗಿದೆ ಅಂತ, ಮತ್ತು ಸ್ಟೂಡೆಂಟು, ಸೊ ಆ ಬಗ್ಗೆ ಕ್ಲಿಯರ್ ಆಯಿತು, ವಯಸ್ಸು ಬರ್ಕೊಂಡಿರ್ತಾರೆ, ಇಷ್ಟೆಲ್ಲ ಇದ್ದು ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಒಂದು ಅದರಲ್ಲಿ ನಮಗೆ ಇನ್ನೊಂದು ವಿಚಾರ ಗೊತ್ತಾಗಬೇಕಾಗಿದ್ದೇನೆಂದರೆ, ಪೀರಿಯಡ್ಸು ರೆಗ್ಯುಲರಾಗಿ ಆಗ್ತಾ ಇದೆಯಾ ಇಲ್ವ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕಿತ್ತು. ಪ್ರೊವೈಡೆಡ್ ಈಗ ಆಗ್ತಾ ಇದೆ ಅಂತಲೇ ಅಂದ್ಕೊಳ್ಳೋಣ. ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಈ ಥರ ಕಿಬ್ಬೊಟ್ಟೆ ನೋವು ಬರುತ್ತೆ ಅಂದರೆ, ಅವರು ಕಿಬ್ಬೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಈ ಅಕಾರದ ಉಚ್ಚಾರಣೆಯನ್ನು, ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳನ್ನು ನಾವು ಇದು ಮಾಡಿದ್ವಲ್ಲ, ಅದರಲ್ಲಿ ಅಕಾರದ ಉಚ್ಚಾರಣೆಯನ್ನು ಬೆನ್ನನ್ನು ನೇರವಾಗಿಟ್ಟುಕೊಂಡು ದೀರ್ಘವಾಗಿ ಮೂಗಿನಿಂದ ಉಸಿರನ್ನು ತಗೊಂಡು ನಾಭಿಭಾಗದಿಂದ ಬಾಯನ್ನು ಸಂಪೂರ್ಣವಾಗಿ ದೊಡ್ಡದಾಗಿ ಬಿಟ್ಟು ಸಂಪೂರ್ಣವಾಗಿ ಇಲ್ಲಿಂದ ಖಾಲಿ ಮಾಡಬೇಕು, ದೊಡ್ಡದಾಗಿ ಬಿಟ್ಟಿರಬೇಕು. ಉಸಿರು ಕಡಿಮೆ ಆಗ್ತಾ ಇದೆ ಅಂದ್ಬಿಟ್ಟು ಒಂದು ಸರಿ ಮುಗಿಸಿ ಸ್ಟಾಪ್ ಮಾಡೋದು. ಆ ಥರ ಪ್ರತಿದಿನ ಒಂದು 30 ಬಾರಿ ಅಭ್ಯಾಸ ಮಾಡ್ತಾ ಬಂದರೆ ಆ ಸ್ವಾದಿಷ್ಠಾನ ಚಕ್ರ ಮತ್ತು ಮಣಿಪುರಿ ಚಕ್ರ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಂಥ ಸಂದರ್ಭದಲ್ಲಿ ಆ ಆಂತರಿಕ ಕಂಪನಗಳೇನಿರುತ್ತೆ ಅದು ಸರಿಯಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿತಾ ಇರಬೇಕು. ಏನಕ್ಕೆ ಅಂದರೆ ದಟ್ ಈಸ್ ಬ್ಲಡ್ಡಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಕ್ಲೆನ್ಸಿಂಗ್ ಚೆನ್ನಾಗಾಗಬೇಕು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಪೀರಿಯಡ್ಸು ರೆಗ್ಯುಲರ್, ಅದಕ್ಕೆ ಕೇಳಿದ್ರೆ ರೆಗ್ಯುಲರ್ ಇದೆಯಾ ಇಲ್ವಾ ಅಂತ, ರೆಗ್ಯುಲರಾಗಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತಲ್ಲ ಇನ್ನೊಂದು 2 ಡೇಸಲ್ಲಿ ಆಗತ್ತೆ ಅಂತ. ಅಂಥ ಸಂದರ್ಭದಲ್ಲಿ ಹೊಕ್ಕಳು ಮತ್ತು ಅಂಗಾಲಿಗೆ ಹರಳೆಣ್ಣೆಯನ್ನು ಹಚ್ಚುವಂತಹ ಅಭ್ಯಾಸವನ್ನು ಮಾಡಬೇಕು. ರೆಗ್ಯುಲರ್ ಇರಬಹುದು ಗುರುಜಿ, ಯಾಕೆಂದರೆ ಪ್ರತಿ ತಿಂಗಳು ನೋವು ನಿವಾರಕ ಮಾತ್ರೆ ಅಂತ ಬರೆದಿದ್ದಾರೆ, ಹಾಗಾಗಿ ರೆಗ್ಯುಲರ್ ಇರುತ್ತೆ. ಸೊ ಹೊಕ್ಕಳಿಗೆ ಮತ್ತು ಅಂಗಾಲಿಗೆ ಹರಳೆಣ್ಣೆಯನ್ನು ಹಚ್ಚುವಂಥ ಅಭ್ಯಾಸ ಮಾಡಬೇಕು. ಯೋಗದಲ್ಲಿ ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ, ಬದ್ಧ ಕೋನಾಸನ ಅಂದರೆ ಎರಡೂ ಅಂಗಾಲಗಳನ್ನು ಹೀಗೆ ಕೂಡಿಸಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅಂಗಾಲಗಳನ್ನು ಕೂಡಿಸಿ ಮಂಡಿಯ ಭಾಗವನ್ನು ಬಟರ್ಫ್ಲೈ ಥರ ಹಿಂಗೆ ಮಾಡೋದು. ಒಟ್ಟಿಗೆ ಎರಡು ನೆಲಕ್ಕೆ ಟಚ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಕಡೆ ಮಂಡಿಯನ್ನು ಊರೋದು ಮತ್ತು ಇನ್ನೊಂದು ಕಡೆದು ಊರೋದು. ಈ ಥರ ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದು ಆಮೇಲೆ ಕಾಲನ್ನು ಸಂಪೂರ್ಣವಾಗಿ ಎಳ್ಕೊಂಡು ಹಿಂಬಡಿ ಜನನಾಂಗಕ್ಕೆ ಸ್ಪರ್ಶವಾಗೋ ರೀತಿ ಎಳೆದು ಮುಂದಕ್ಕೆ ಬಗ್ಗಬೇಕು. ಮೊಣಕೈಯನ್ನು ನೆಲಕ್ಕಿಟ್ಟು ಮುಂದಕ್ಕೆ ಬಗ್ಗಿ ನೆಲವನ್ನು ಮುಟ್ಟುವಂತಹ ಒಂದು ಅಭ್ಯಾಸ ಅದು ಬದ್ಧ ಕೋನಾಸನ ಅಂತ. ಅಲ್ಲೇ ಒಂದು 20-30 ಕೌಂಟ್ಸ್ ಇರೋ ಥರ ಇದು ಹೇಳೋದಕ್ಕೆ ಸುಲಭವಾಗಿರುತ್ತೆ. ಅಭ್ಯಾಸ ಮಾಡಿದ್ರೆ ಸುಲಭನೇ, ಅಭ್ಯಾಸ ಮಾಡಬಹುದು ಅಂತ, ಕಷ್ಟ ಸಾಧ್ಯ ಏನಿಲ್ಲ. ಜೊತೆಗೆ ಉಪವಿಷ್ಟ ಕೋನಾಸನ ಅಂದರೆ ಎರಡೂ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಎರಡೂ ಕೈಗಳಿಂದ ಕಾಲುಗಳನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಬಗ್ಗಿ ನೆಲವನ್ನು ಮುಟ್ಟುವಂಥದ್ದು. ನೋಡಿ, ಒಂದು ಅತ್ಯಂತ ಸಣ್ಣ ಟಿಪ್ಪು ಈ ಒಂದು ಆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ವ್ಯಕ್ತಿಗೆ ಕ್ರೆಡಿಟ್ಟು.
ಯಾವುದೆ ಹೆಣ್ಣುಮಗಳು ಮೆಚೂರ್ ಆದರೂ ಈ ಬದ್ಧ ಕೋನಾಸನ ಉಪವಿಷ್ಟ ಕೋನಾಸನ ಇವೆರಡನ್ನ ಕರೆಕ್ಟ್ ಆಗಿ ಹೇಳಿಕೊಟ್ಟು ಪ್ರತಿದಿನ 10 ನಿಮಿಷ ಅಭ್ಯಾಸ ಮಾಡೋದಕ್ಕೆ ಆಕೆಗೆ ಸಾಧ್ಯವಾಗೋ ತರ ನೀವು ನೋಡಿಕೊಂಡ್ರೆ ಅದಕ್ಕಿಂತ ಹೆಣ್ಣುಮಗಳಿಗೆ ದೊಡ್ಡ ಗಿಫ್ಟ್ ಇನ್ಯಾವುದು ಇಲ್ಲ ಶೇಕಡಾ 90 ರಷ್ಟು ಗೈನಿಕ್ ಪ್ರಾಬ್ಲಂಗಳು ಬರಲ್ಲ ಇದನ್ನ ಅಭ್ಯಾಸ ಮಾಡಿದ್ರೆ ಜೊತೆಗೆ ನೀರನ್ನು ಸಾಕಷ್ಟು ಕುಡಿಬೇಕು ಇದಿಷ್ಟು ಮಾಡಿದ್ರೆ ಸಾಧಾರಣವಾಗಿ ಸಾಕಾಗುತ್ತೆ ಜೊತೆಗೆ ಮುದ್ರೆದಲ್ಲಿ ನಾನು ಯೋನಿ ಮುದ್ರಾ ಅಂತ ಒಂದು ಹೇಳಿಕೊಟ್ಟಿತ್ತು ಕೈಗಳನ್ನು ಹೀಗೆ ಇಟ್ಟುಕೊಂಡು ಹುಕ್ಕಳ ಕೆಳಭಾಗಕ್ಕೆ ಇಟ್ಟು ಮಾಡ್ತಾರೆ ಆ ಒಂದು ಮುದ್ರೆಯನ್ನು ಸಹ ಅಭ್ಯಾಸ ಮಾಡೋದರಿಂದ ಈ ಒಂದು ಸಮಸ್ಯೆಯಿಂದ ಹೊರಬರಬಹುದು ಮತ್ತೆ ಇದರಲ್ಲಿ ನೀವು ಆ ಅಂತ ಹೇಳದು ಹೇಳಿದ್ರಲ್ಲ ಗುರುಜಿ ಅದು ಖಾಲಿ ಹೊಟ್ಟೆಯಲ್ಲಿ ಇರಬೇಕಾ ಹೇಗೆ ಅದು ಯಾವ ಸಮಯದಲ್ಲಿ ಬೇಕಾದರೂ ಪುರಸೋತಿದ್ದಾಗ ಹೇಳಬಹುದಾ ಹೇಗೆ ಹೇಳಬಹುದು ಖಾಲಿ ಹೊಟ್ಟೆ ಅಥವಾ ಅರ್ಧ ಹೊಟ್ಟೆಯಲ್ಲಿ ಒಳ್ಳೆಯದು ಹೊಟ್ಟೆ ತುಂಬಿದ್ದಾಗ ನಿಮಗೆ ಆ ಒಂದು ಶಬ್ದವೇ ಬರಲ್ಲ ನೋಡಿ ಇವೆಲ್ಲ ತುಂಬಾ ಯೋಚನೆ ಮಾಡಿದಾದರೆ ಖಾಲಿ ಹೊಟ್ಟೆನ ಇದು ಅಂತ ಕೇಳಿದ್ರಲ್ಲ ಪ್ರಕೃತಿ ಸಹಜವಾಗಿ ನಾವು ಆ ಯಾವಾಗ ಅಂತ ಇದ್ವಿ ಅಂದ್ರೆ ಚಿಕ್ಕನಲ್ಲಿ ಹೊಟ್ಟೆ ಹಸಿದಾಗ ಅವರು ಇನ್ನು ಅಡಿಗೆ ಮಂದಿ ಅಡಿಗೆ ಮಾಡಿರಲ್ಲ ಅಥವಾ ನೀವೇನೋ ರಗಳೆ ಮಾಡ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ನಮಗೆ ಏನೋ ಕೊಡಲಿಲ್ಲ ಅಂದ ಆ ಅಂತೀವಿ ಅವಾಗ ಬೇರೆ ಶಬ್ದಗಳು ಬರೋದೇ ಇಲ್ಲ ಗಮನಿಸಿದಿರಾ ಆಕಾರನೇ ಬರೋದು ಆ ಅಂತ ಅವ್ರು ಆ ಕಡೆಯಿಂದ ಬರ್ತಾರೆ ನೋಡ್ತೀರ ಏನೂ ಕೊಡಲಿಲ್ಲ ಮತ್ತೆ ಆ ಕೊಟ್ಟರೆ ಸುಮ್ಮನಾಗೋದು ಸೊ ಹಸಿವಿನ ಸಂಕೇತವೇ ಆ ಹಾಗಾಗಿ ಖಾಲಿ ಹೊಟ್ಟೆ ಅಥವಾ ಅರ್ಧ ಹೊಟ್ಟೆಯಲ್ಲಿ ಮಾಡಬೇಕು ಮತ್ತೆ ಕೋಲಾರದಿಂದ ಶೀಲಾ ಥಾಮಸ್ ಅನ್ನೋರು ಪತ್ರ ಬರೆದಿದ್ದಾರೆ 40 ವರ್ಷ ಅಂತೆ ಅವರಿಗೆ ಆವಾಗ ಆವಾಗ ಕಾಲು ಜೋಮಿಡಿಯುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ತೂಕ ಎಷ್ಟಿದೆ ಅನ್ನೋದ್ರ ಬಗ್ಗೆ ವಿವರಣೆ ಇಲ್ಲ ಆದರೂ ಪರವಾಗಿಲ್ಲ ಕಾಲು ಜೋಮಿಡಿಯಕ್ಕೆ ಹಲವಾರು ಕಾರಣಗಳಿರುತ್ತೆ ಒಂದು ಅವರ ಚಟುವಟಿಕೆ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಡಾಟವನ್ನು ಮಾಡಿಕೊಂಡು ಕೆಲಸ ಮಾಡ್ತಕ್ಕಂತಹ ರೊಟೀನ್ ಇದ್ದರೆ ಅವರಿಗೆ ಕಾಲು ಜೋಮ್ ಹಿಡಿಯಲ್ಲ ಸಾಮಾನ್ಯವಾಗಿ ಯಾಕೆಂದರೆ ಕಾಲು ಜಮ್ಮು ಹಿಡಿಯೋದು ಯಾವಾಗ ಅಂದರೆ ಸರ್ಕ್ಯುಲೇಷನ್ ಪ್ರಾಬ್ಲಮಿಂದ ಮಾತ್ರ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಸಪ್ಲೈ ಮಂಡಿಯಿಂದ ಕೆಳಭಾಗ ತೊಡೆಯ ಭಾಗದಲ್ಲಿ ಎಲ್ಲದೂ ಚೆನ್ನಾಗಿ ಆಗ್ತಾ ಇದ್ದರೆ ಆ ಥರ ಸಮಸ್ಯೆ ಬರಲ್ಲ ಈಗ ಬೇಕಾದಷ್ಟು ಜನಕ್ಕೆ ಬರೀ ಕುರ್ಚಿ ಮೇಲೆ ಕೂತ್ಕೊಂಡು ಅಭ್ಯಾಸ ಇರುತ್ತೆ ನೆಲದ ಮೇಲೆ ಕೂತ್ಕೊಳ್ಳೋ ಅಭ್ಯಾಸವೇ ಇರಲ್ಲ ನಾವು ಯೋಗ ತರಗತಿಗಳಲ್ಲಿ ಕೂರಿಸಿದಾಗ 20-25 ವರ್ಷದವರೆಲ್ಲ ಒಂದು 15 ನಿಮಿಷ ಏನಾದ್ರು ಒಂದು ಪ್ರಾಣಾಯಾಮ ಮಾಡಿಸೋಕ್ಕೂ ಮೆಡಿಟೇಷನ್ಗೂ ಏನಾದರೂ ಕೂರಿಸ್ಬಿಟ್ರೆ ವಾಪಸ್ ಆಮೇಲೆ ಶಾಂತಿ ಮಂತ್ರ ಹೇಳಿ ಎದೇಳಿ ಅಂತಂದರೆ ಒಂದು ಕಾಲು ಭಾಗ ಜನ ಎದೆ ಇರೋದಿಲ್ಲ ಹಾಗೆ ನಿಧಾನ ಕೂತ್ಕೊಂಡು ಕಾಲು ಚಾಚ್ಕೊಂಡು ಆರಾಮಾಗಿ ಕೂತಿರ್ತಾರೆ ಏನಕ್ಕೆಂದರೆ ಒಂದು 5 ನಿಮಿಷ ಗುರುಜಿ ಕಾಲು ಜಮ್ಮು ಹಿಡಿದಿದೆ ಅಂತ ಅಂದರೆ ಸೋಫಾ ಮೇಲೆ ಕೂತ್ಕೊಳ್ಳೋದು ಬೇಡ ಅಂತಲ್ಲ ಆದಷ್ಟು ನೆಲದ ಮೇಲೆ ಕೂತ್ಕೊಂಡು ಪೇಪರ್ ಓದಿ ನೆಲದ ಮೇಲೆ ಕೂತ್ಕೊಂಡು ತಿಂಡಿ ತಿನ್ನಿ ಊಟ ಮಾಡಿ ಟಿ ವಿ ನೋಡಿ ನೆಲದ ಮೇಲೆ ಆದಷ್ಟು ಕಾಲ ಕಳೆಯಿರಿ ಬೀಳ್ತೀವಿ ಅನ್ನೋ ಭಯ ಇರಲ್ಲ ಈ ಥರದ ಸಮಸ್ಯೆಗಳು ಯಾವುದೂ ಬರಲ್ಲ ಅಭ್ಯಾಸ ಆಗ್ತಾ ಬರುತ್ತೆ ಕುರ್ಚಿ ಮೇಲೆ ಕೂತರೆ ಆಮೇಲೆ ಒಂದು 30 ವರ್ಷ ಆದಮೇಲೆ ಕೆಳಗಡೆ ಕೂತರೋಕ್ಕಾಗಲ್ಲ ಡಾಕ್ಟ್ರ್ ಹೇಳ್ತಾರೆ ನೀವು ಕೆಳಗಡೆ ಕೂರಬೇಡಿ ಅಂತ ದಟ್ ಈಸ್ ನಾಟ್ ಸ್ಟೇಟಸ್ ದಟ್ ಈಸ್ ಯುವರ್ ವೀಕ್ನೆಸ್ ಪ್ರಾಬ್ಲಮ್ ಡಿಸೀಸ್ ಒಂದು ಇಷ್ಟರ ಮೇಲೆ ನೀವು ಟಿಪ್ಸ್ ಅಂತ ಕೇಳ್ತಾ ಇದ್ರಿ ಆ ಪರ್ಯಾಯ ಚಿಕಿತ್ಸಾ ವಿಧಾನದ ಸಮಯದಲ್ಲಿ ಆವಾಗ ಅದಕ್ಕೆ ಒಳ್ಳೆ ಟಿಪ್ಪನ್ನು ಕೊಟ್ಟಿತ್ತು ಒಂದು ನಯಾ ಪೈಸ ಖರ್ಚಿಲ್ಲದೆ ಕಾಲು ಜಮ್ಮು ಹಿಡಿದಿರೋದು ಹೋಗೋಕ್ಕೆ ಬಲಗಾಲು ಜಮ್ಮು ಹಿಡಿದಿದ್ರೆ ಎಡಗಡೆ ಕಿವಿಯನ್ನು ಚೆನ್ನಾಗಿ ಹಿಂಡ್ಕೊಳ್ಳೋದು ನೋಡಿ ನಿಧಾನಕ್ಕೆ ಹಿಂಗನ್ನೋದಲ್ಲ ಅದು ಎಳಿಬೇಕು ಎಳಿತಾ ಬರಬೇಕು ಇಲ್ಲಿ ಎಳಿತಾ ಬರೆದಿದ್ದು ಒಂದು 20 ಸರಿ ಎಲ್ಲ ಕಡೆಯಿಂದ ಎಳೆದ್ರೆ ಇಂಟರ್ನಲಿ ಅಲ್ಲಿಗೆ ಕನೆಕ್ಟಿವಿಟಿ ಇದೆ ಸ್ವಿಚ್ ಇದು ಎಡಗಾಲಾಗಿದ್ದರೆ ಬಲಗಡೆ ಕಿವಿ ಎರಡೂ ಆಗಿತ್ತ ಎರಡೂ ಕಿವಿ ನಿಮಗೆ ಮಾಡ್ಕೊಳ್ಳೋಕ್ಕೆ ಬೇಜಾರಾದರೆ ಯಾರು ಇದ್ರೆ ಪಕ್ಕದಲ್ಲಿ ಖುಷಿಯಾಗಿ ಮಾಡ್ತಾರೆ ಕಿವಿ ಹಿಂಡೋದು ಅಂದರೆ ಆ ರೀತಿಯಾಗಿ ಅಲ್ಲಿ ಮಾಡೋದ್ರಿಂದ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಜೊತೆಗೆ ಅಕ್ಯುಪ್ರೆಷರ್ದು ಚಪ್ಪಲಿ ಸಿಕ್ಕತ್ತೆ ಅದನ್ನು ಹಾಕ್ಕೊಂಡು ಓಡಾಡೋ ಅಭ್ಯಾಸ ಮಾಡ್ಬೋದು ಪ್ರೆಷರ್ ಮ್ಯಾಟ್ ಇದೆ ಅಕ್ಯುಪ್ರೆಷರ್ ರೋಲರ್ ಇದೆ ಅದನ್ನು ದಿನ ಒಂದು 5-10 ನಿಮಿಷ ಅಭ್ಯಾಸ ಮಾಡಿದ್ರೆ ಅಂಗಾಲು ಅಂಗೈಗಳಲ್ಲಿ 4000 ನರದ ಟರ್ಮಿನಲ್ಸ್ ಇರುತ್ತೆ ಅವೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ನೋಡಿ ಒಂದು ಕಾಲು ಜಮ್ಮಿಗೆ ಎಷ್ಟೊಂದು ಪರಿಹಾರಗಳಿವೆ ಅದರಲ್ಲಿ ಯಾವ್ದಾರು ಒಂದೋ ಎರಡನ್ನು ಅವರು ಡಿಪೆಂಡಿಂಗ್ ಆನ್ ದಿ ನೀಡ್ ಉಪಯೋಗಿಸಿದ್ರೆ ಶಿಸ್ತ್ರು ಗುರುಜಿ ಚನ್ನಪಟ್ಟಣದಿಂದ ಮಲ್ಲಿಕಾರ್ಜುನ ಅನ್ನೋರು ಅವರಿಗೆ ವಯಸ್ಸು ಬರೆದಿಲ್ಲ ಆದರೆ ಅವರು ಅಂಗಡಿ ಇಟ್ಕೊಂಡಿದ್ದಾರಂತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಅಂತ ಕೇಳ್ತಾರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬೆಳಿಗ್ಗೆ ಇದ್ದರೆ ಒಳ್ಳೆಯದು ಅಂತ ಹಾಲಿನ ಅಂಗಡಿ ಇಟ್ಕೊಂಡ್ರೆ 4 ಗಂಟೆಗೆ ಹೇಳಬೇಕು ದಿನಸಿ ಅಂಗಡಿ ಆದರೆ 8 ಗಂಟೆಗೆ ಹೇಳಬೇಕು ಅಲ್ಲ ಅವ್ರಿಗೆ ಏನು ಉದ್ದೇಶ ಕೇಳಿದ್ರೆ ಅರ್ಥ ಆಗಲಿಲ್ಲ
ಅಷ್ಟೇ ಕೇಳಿರೋದ? ಅಷ್ಟೇ. ಬೆಳಿಗ್ಗಿನ ಜಾವ ಎಷ್ಟು ಗಂಟೆಗೆ ಎದ್ದರೆ ಒಳ್ಳೆಯದು ಅಂತ, ಈಗ 4 ಗಂಟೆ 5 ಗಂಟೆ 6 ಗಂಟೆ ಎಷ್ಟೊತ್ತಿಗೆ ಎದ್ದೇಳೋದು ಒಳ್ಳೆಯದು ಅಂತ. ಇದು ಜನರಲ್ ಕ್ವೆಶ್ಚನ್ ಅನ್ನ ತರ ನಾವು ಕನ್ಸಿಡರ್ ಮಾಡಿ ಉತ್ತರ ಹೇಳಬಹುದು. ಏನಕ್ಕೆಂದ್ರೆ ಅವರು ಇನ್ನೇನು ಡೀಟೇಲ್ಸ್ ಬರ್ದಿಲ್ಲದೆ ಇರೋದ್ರಿಂದ ಜನರಲ್ ಕ್ವೆಶ್ಚನ್ನು ಸೂರ್ಯೋದಯಕ್ಕೆ ಮುಂಚೆ ನಾವು ಎದ್ದು ನಮ್ಮ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಸ್ನಾನವನ್ನು ಮುಗಿಸಿ ಸೂರ್ಯ ಹುಟ್ಟುವಂತಹ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಯೋಗಾಭ್ಯಾಸ ಪ್ರಾಣಾಯಾಮ ಇತ್ಯಾದಿಗಳಲ್ಲಿ ತೊಡಗಿಸಿಕೊಳ್ಳತಕ್ಕಂತದ್ದು ತುಂಬಾ ಒಳ್ಳೆಯ ಕ್ರಮ. ಅಲ್ಲಿಂದ ಹಿಂದಕ್ಕೆ ನೀವು ಲೆಕ್ಕ ಹಾಕೋಂತ ಬನ್ನಿ. ಈಗ ಸೂರ್ಯ ಯಾವ ಊರು ಅಂತ ಬರೆದಿರೋದು? ಚನ್ನಪಟ್ಟಣ. ಸಾಮಾನ್ಯ ಒಂದು 6 ಕಾಲು ಈ ರೇಂಜು ಆ ಏರಿಯಾದಲ್ಲಿ ಸೂರ್ಯೋದಯದ ಸಮಯ ಒಂದು ಅಪ್ರಾಕ್ಸಿಮೇಟ್ಲಿ. ಅವರು ಅಲ್ಲಿಂದ ಹಿಂದಕ್ಕೆ ಲೆಕ್ಕ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ಳೋಕ್ಕೆ ಸ್ನಾನ ಮಾಡೋಕ್ಕೆ ಎಲ್ಲದಕ್ಕೆ ಎಷ್ಟೇ ಟೈಮ್ ಆಗುತ್ತೆ ನೋಡಿಕೊಂಡು ಒಂದು 4:30 5 ಗಂಟೆಗೋ ಆ ರೇಂಜಲ್ಲಿ ಎದ್ದು ಅಷ್ಟು ಕೆಲಸವನ್ನು ಮುಗಿಸಿ ಆ ಸಂದರ್ಭದಲ್ಲಿ ಅದನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳಿಗಾದರೆ ಅಥವಾ ಮಧ್ಯ ವಯಸ್ಕರಿಗಾದರೆ 6 ಗಂಟೆ ನಿದ್ದೆ ಸಾಕು. 10 ಗಂಟೆಗೆ ಮಲಗಿ 4 ಗಂಟೆಗೆ ಏಳಿ, 6 ಅವರ್ಸ್ ಆಯಿತು. ಈ 6 ಅವರ್ಸ್ ನಮಗೇನೂ ಕೆಲಸ ಇಲ್ಲ, ಆರಾಮಾಗಿರ್ತೀನಿ, ಏನೂ ಕೆಲಸ ಇಲ್ಲ ತಾನೆ, ಎದ್ದು ಹೇಳಿ ಮತ್ತೆ ಯಾಕೆ ಮಲಗಿರ್ತೀರ? ಎದ್ದುಬಿಟ್ಟು ವಾಕ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಕೊನೆಗೆ ಏನೂ ಇಲ್ವ, ಏನಾದ್ರು ಕೆಲಸ ಮುಗಿಸ್ಕೊಂಡು ಯಾವುದಾದ್ರು ಒಂದು ಜಪ ಮಾಡಿ, ಧ್ಯಾನ ಮಾಡಿ. ಮೆಡಿಟೇಷನ್ ಈಸ್ ಮೋಸ್ಟ್ ಪವರ್ಫುಲ್ ದ್ಯಾನ್ ಪ್ರಾಣಾಯಾಮ. ಯೋಗಕ್ಕಿಂತ 16 ಪಟ್ಟು ಲಾಭ ಪ್ರಾಣಾಯಾಮದಲ್ಲಿದೆ, ಪ್ರಾಣಾಯಾಮಕ್ಕಿಂತ 16 ಪಟ್ಟು ಧ್ಯಾನದಲ್ಲಿದೆ. ಅದರಲ್ಲಿ ಯಾವುದಾದ್ರೂ ತೊಡಗಿಸ್ಕೋಬೇಕು. ಮತ್ತೊಂದು ಪ್ರಶ್ನೆ, ಮೈಸೂರಿಂದ ಸತ್ಯವತಿ ಅನ್ನೋರು 50 ವರ್ಷ, ಅವರು ಟೀಚರ್ ಆಗಿದ್ದಾರಂತೆ. ಅವ್ರಿಗೆ ಅವ್ರ ಮೂಳೆಗಳೆಲ್ಲ ವೀಕ್ ಆಗಿದೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಅದಕ್ಕೆ ಅವರು ಮೆಡಿಸನ್ ತಗೊಳ್ತಾ ಇದ್ದಾರೆ. ಅದಕ್ಕೆ ಈ ಪರ್ಯಾಯ ಚಿಕಿತ್ಸೆಯಲ್ಲಿ ಏನು ಪರಿಹಾರ ಇದೆ ಅಂತ ಕೇಳ್ತಾ ಇದ್ದಾರೆ. ಮೂಳೆಗೆ ಸಂಬಂಧಪಟ್ಟಿದ್ದ ಇಷ್ಟು 50 ವರ್ಷ ಟೀಚರ್ ಆಗಿರೋದ್ರಿಂದ ಅವ್ರಿಗೆ ಯಾವಾಗಲೂ ನಿಂತ್ಕೊಂಡೇ ಪಾಠ ಮಾಡ್ತಾ ಇರ್ತಾರೆ ಸಾಧಾರಣವಾಗಿ. ಆ ಥರ ಆಗಿರೋದ್ರಿಂದ ಅವರು ತೂಕ ಬರೋದಿಲ್ಲ, ಬಾಡಿ ವೆಯ್ಟು ಕಾಲಿನ ಮೇಲೆ ಜಾಸ್ತಿ ಬಿದ್ದು ಅಕಸ್ಮಾತ್ ಅವ್ರು ಓವರ್ ವೆಯ್ಟ್ ಆಗಿದ್ದರೆ ಇನ್ನೊಂದು ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಜಾಸ್ತಿ ಆಗಿರಬಹುದು. ಅದರ್ವೈಸ್ ಆ ಥರ ಆಗಿರೋದ್ರಿಂದ ಮೂಳೆಗೆ ಸಹಜವಾಗಿ ಒಂದು ಒತ್ತಡ ಇರುತ್ತೆ. ಏನು ಒಂದು 2-3 ರೆಮಿಡಿ ಅವರಿಗೆ ನೇರವಾಗಿ ಹೇಳೋದಾದರೆ ಏನು ಮಾಡ್ಬೋದು? ಸ್ವಲ್ಪ ಕಾಲ ಒಂದು 20 ನಿಮಿಷ ಅರ್ಧ ಗಂಟೆ ಪಾಠ ಮಾಡಿದ ಮೇಲೆ ಒಂದು 10 ನಿಮಿಷನಾದ್ರೂ ಕೂತ್ಕೊಂಡಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಈಗೇನೋ ಬೋರ್ಡ್ ಮೇಲೆ ಬರೆದಿರ್ತಾರೆ ಎಲ್ಲ ಆಗಿರುತ್ತೆ, ಇನ್ನೇನೋ ಒಂದು ಲೆಕ್ಚರ್ ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಲೆಟ್ ಆರ್ ಸಿಟ್ ಆ್ಯಂಡ್ ಟಾಕ್. ಆ ಕೂತ ಏನಾಗುತ್ತೆ ಮತ್ತು ಆ ಸರ್ಕ್ಯುಲೇಷನ್ ಎಲ್ಲ ಒಂದು ರೌಂಡು ಸೆಟ್ರೇಟ್ ಆಗುತ್ತೆ. ಆಮೇಲೆ ಕಾಲನ್ನು ಫ್ರೀ ಆದ ನಂತರ ಪೀರಿಯಡ್ ಎಲ್ಲ ಕ್ಲಾಸೆಲ್ಲ ಮುಗಿದ ಮೇಲೆ ಸ್ಟಾಫ್ ರೂಮಲ್ಲೋ ಕೂತಾಗ ಕಾಲನ್ನು ಶೇಕ್ ಮಾಡಿದ್ರೆ ತೊಡೆಯ ಭಾಗ ಮೀನು ಕಂಡದ ಭಾಗ ತಾನಾಗಿ ಅಲ್ಲಾಡಬೇಕು ಕಾಲು ಶೇಕ್ ಮಾಡಿದಾಗ. ಆ ಥರ ಆಗ್ತಾ ಇದೆ ಅಂದರೆ ಎಲ್ಲೂ ಮಸಲ್ ಕ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅರ್ಥ. ಇದು ಅವರಿಗೆ ಸಣ್ಣ ರೆಮಿಡಿ. ಜೊತೆಗೆ ಅವರಿಗೂ ಇವಾಗ ಈ ಹಿಂದೆ ತಿಳಿಸಿರ್ತಾರ ಆಕ್ಯುಪ್ರೆಷರ್ ಚಪ್ಪಲಿ ಉಪಯೋಗಿಸೋದು ಒಳ್ಳೆಯದು. ಅವಾಗ ಕ್ಲಾಸ್ ರೂಮಲ್ಲೇ ಓಡಾಡ್ತಾ ಪಾಠ ಮಾಡ್ತಾ ಇದ್ರೂ ಆ ಒತ್ತಡ ಚಿಕಿತ್ಸಾ ವಿಧಾನದಲ್ಲಿ ಚಿಕಿತ್ಸೆನೂ ಆಗ್ತಾ ಇರುತ್ತೆ, ಇವರು ಪಾಠನೂ ಮಾಡ್ತಾ ಇರ್ತಾರೆ. ಅದು ಮೂಳೆಗೆ ಸ್ಟ್ರಾಂಗ್ ಮಾಡುತ್ತೆ, ಮೂಳೆಗೆ ಅಂತಲ್ಲ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಪೇಯ್ನ್ ಬರಲ್ಲ, ಮಸಲ್ ಪೇಯ್ನ್ ಬರಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ. ಮೂಳೆಗೆ ಚಕ್ರಗಳ ವಿಚಾರದಲ್ಲಿ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ, ಮೂಲಾಧಾರ ಚಕ್ರ ಮೂಳೆಗೆ ಸಂಬಂಧಪಟ್ಟಿದ್ದು. ಯಾಕೆ ಅಂದರೆ ಅದು ಮೂಳೆ ಗಟ್ಟಿಯ ಭಾಗ, ದೇಹದಲ್ಲಿ ಗಟ್ಟಿಯ ಭಾಗ ಮೂಳೆ, ಪ್ರಾಕೃತಿಕವಾಗಿ ಪಂಚಭೂತಗಳಲ್ಲಿ ಗಟ್ಟಿಯ ಭಾಗ ಭೂಮಿ. ಸೊ ಭೂತತ್ವವನ್ನು ಮೂಲಾಧಾರ ಚಕ್ರ ಪ್ರತಿನಿಧಿಸೋದು, ಮೂಳೆ ಅಲ್ಲಿಗೆ ಇರತಕ್ಕಂಥದ್ದು ಆಗಿರೋದ್ರಿಂದ ಮೂಲಾಧಾರ ಚಕ್ರವನ್ನು ನೀವು ಹೆಚ್ಚು ಶಕ್ತಿಯುತವಾಗಿ ಮಾಡ್ತಾ ಬಂದಷ್ಟು ಮೂಳೆಗಳು ಗಟ್ಟಿಯಾಗುತ್ತೆ. ಮೂಲಾಧಾರ ಚಕ್ರದ ವರ್ಣ ಯಾವುದು? ಕೆಂಪು. ಹಾಗಾಗಿ ಕೆಂಪು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಕೆಂಪು ಬಣ್ಣಗಳನ್ನು ನಾವು ಆದಷ್ಟು ಮಾನಸಿಕವಾಗಿ ಅಂದುಕೊಳ್ಳೋದ್ರಿಂದ ಕೆಂಪು ಬಣ್ಣದ ಉಡುಪುಗಳನ್ನು ಧರಿಸುವುದರಿಂದ ಇಷ್ಟೂ ಮೂಲಗಳಿಂದನೂ ನೀವು ಮೂಲಾಧಾರ ಚಕ್ರವನ್ನು ಚಾರ್ಜ್ ಮಾಡ್ಕೋಬೋದು. ಜೊತೆಗೆ ಅವರಿಗೆ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ ಅಂದರೆ ಚಾರ್ಜ್ಡ್ ವಾಟರಲ್ಲಿ ನಿಮಗೆ ತಿಳಿಸಿದ್ದೆ, ಒಂದು ಯಾವುದಾದ್ರೂ ಒಂದು ಪ್ಲೇನ್ ಬಾಟಲನ್ನು ತಗೊಂಡು ಈ ಥರ ಕರ್ವ್ ಇರಬಾರ್ದು ಜಾಸ್ತಿ, ಅಥವಾ ಪರ್ಲ್ ಪೆಟ್ ಅಥವಾ ರೌಂಡಿಗೆ ಇರೋದು ಈ ಥರದ್ದು ಬಾಟ್ಲನ್ನು ತಗೊಂಡು, ಗಾಜಿನ ಬಾಟ್ಲು ಸಿಕ್ಬಿಟ್ರೆ ಇನ್ನೂ ಅನುಕೂಲ, ಕೆಂಪು ಬಣ್ಣದ್ದು.
ಕೆಂಪು ಬಣ್ಣದ ನೀರಿನ ಬಾಟಲನ್ನು ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನು ತುಂಬಿಸಿ ಸೂರ್ಯ ಹುಟ್ಟಿ 2 ಗಂಟೆಗಳ ಒಳಗೆ ಬಿಸಿಲಲ್ಲಿಡೋದು ಈಗ 6 ಗಂಟೆಗೆ ಸೂರ್ಯೋದಯ ಅಂದ್ರೆ 6 ರಿಂದ 8 ಅಲ್ಲಿ ಇಟ್ಬಿಡೋದು ಆ ನೀರನ್ನು ನೀವು ಕುಡಿಯೋದು ಅದರಲ್ಲಿ ಔಷಧೀಯ ಗುಣ ಬಂದಿರುತ್ತೆ ಆ ರೀತಿ ಸೇವನೆ ಮಾಡೋದ್ರಿಂದ ಮೂಲಾಧಾರ ಚಕ್ರ ಚಾರ್ಜ್ ಆಗುತ್ತೆ ಅಥವಾ ಬೆಳಗ್ಗೆ ಆಗಲ್ಲ ಅಂದ್ರೆ ಸಾಯಂಕಾಲ ಸೂರ್ಯಾಸ್ತಕ್ಕೆ 2 ಗಂಟೆ ಮುಂಚೆ ಅದನ್ನ ಅವರು ಅಂತನೇ ಅಲ್ಲ ಪಾಪ ಯಾರು ಬೇಕಿದ್ರೂ ಮಾಡಬಹುದು ಮೂಳೆಗೆ ಸಂಬಂಧಪಟ್ಟಿದ್ದು ಇಲ್ಲ ಅಂದ್ರೆ ಅವರು ಮೂಳೆಗೆ ಸಂಬಂಧಪಟ್ಟಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ ಅದರ ಬದಲು ಇದು ಗುರುಜಿ ಮುಂದಿನ ಪ್ರಶ್ನೆ ಬೆಂಗಳೂರಿನ ಉತ್ತರಳ್ಳಿಯಿಂದ ವಿಭಾಷ ಅನ್ಭಾಗ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಅಂದ್ರೆ ಬಿಸಿಲಿನಿಂದ ಸಡನ್ ಆಗಿ ಮಳೆ ಅಥವಾ ಮಳೆಯಿಂದ ಮತ್ತೆ ಬಿಸಿಲು ಆ ತರ ಆದಾಗ ಉಸಿರಾಟದ್ದು ಬಹಳ ತೊಂದರೆ ಆಗುತ್ತೆ ಉಸಿರಾಟ ಮಾಡಕ್ಕೆ ಬಹಳ ಕಷ್ಟ ಆಗುತ್ತೆ ಅವಾಗ ಒಂದ ತರ ಅವರಿಗೆ ಏನೋ ನನ್ನ ಜೀವನೇ ಕಳ್ಕೊಳ್ತಿದೀನೇನೋ ಅನ್ನೋಷ್ಟು ಭಯಾನು ಶುರುವಾಗುತ್ತೆ ಆ ಟೈಮ್ ನಲ್ಲಿ ಅವರು ಏನು ಮಾಡಬೇಕು ನಾನು ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಎಷ್ಟು ಏಜ್ ಅವರಿಗೆ ಅವರಿಗೆ 42 ವರ್ಷ 42 ವರ್ಷ ಅವರು ಬೈ ಪ್ರೊಫೆಷನ್ ಅವರು ಸಿಎ ಆಗಿದ್ದಾರೆ ಏನು ಮಾಡ್ತಾರಂತೆ ಏನೋ ಪಫ್ ಏನೋ ಇದು ಹೊಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಆ ಕ್ಷಣದ ರಿಲೀಸ್ ಗೆ ಇಲ್ಲಿ ನಾವು 2 3 ಆಯಾಮದಲ್ಲಿ ಇದನ್ನ ವಿಶ್ಲೇಷಣೆ ಮಾಡಬಹುದು ಮೊದಲನೇದು ಆ ಸಮಸ್ಯೆ ಬಂದಾಗ ಪರಿಹಾರವನ್ನು ಹುಡುಕತಕ್ಕಂತದ್ದು ಒಂದು ಅದು ಬಂದಾಗ ಪಫ್ ಮಾಡ್ಕೊಂಡು ಇದು ಮಾಡಿದ್ರೆ ಅದರಲ್ಲಿ ಇರತಕ್ಕಂತ ಕೆಮಿಕಲ್ ಆ ಚಾನೆಲ್ ಅನ್ನು ಕ್ಲಿಯರ್ ಮಾಡುತ್ತೆ ಅವಾಗ ಅವರಿಗೆ ಉಸಿರಾಟ ಸರಾಗವಾಗುತ್ತೆ ಸರಿ ಹೋಗುತ್ತೆ ಇದು ಅತ್ಯಂತ ಸರಳವಾಗಿರತಕ್ಕಂತ ವಿಧಾನ ಇಲ್ಲ ಅಂತಲ್ಲ ಆದರೆ ತನ್ನದೇ ಆದಂತ ಅಡ್ಡ ಪರಿಣಾಮಗಳು ಇದಕ್ಕೆ ಸಾಕಷ್ಟು ಇದೆ ಇದು ಒಂದು ಅದೇ ತರನ ಇದು ಜ್ಞಾಪಕ ಬಂದಾಗ ಅದಕ್ಕೆ ಆಡ್ ಮಾಡ್ಬಿಟ್ಟು ಹೇಳ್ತೀನಿ ಮೂಗು ಕಟ್ಟಿದ್ದಾಗ ಹಿಂಗೆ ಇಟ್ಕೊಂಡು ವೀಕ್ಸ್ದೋ ಏನೋ ಸರಿ ಹೋಯ್ತು ಅದು ಅಡ್ವರ್ಟೈಸ್ಮೆಂಟ್ಗಳು ನೀವು ನೋಡಬೇಕು ಇಲ್ಲಾಂದ್ರೆ ಮೂಗು ಇಷ್ಟು ದಪ್ಪ ಆಗ್ಬಿಡುತ್ತೆ ಅವ್ನು ಕಾಫಿಗೂ ಕುಡಿಯೋಕ್ಕಾಗಲ್ಲ ಈ ಥರದ್ದೆಲ್ಲ ಒಂಥರ ತುಂಬ ವೈಭವೀಕರಣ ಮಾಡಿಬಿಟ್ಟು ವೀಕ್ ಇನ್ಹೇಲರ್ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಾನು ಮನುಷ್ಯನೇ ಅಲ್ಲ ನಾನು ಬದುಕಿರಲೇಬಾರ್ದೇನೋ ಅನ್ನೋ ಅಷ್ಟು ನಮಗೆ ನಾವು ಅಂದ್ಕೊಂಬಿಡ್ಬೇಕು ಆ ರೇಂಜಿಗೆ ಆ್ಯಡ್ಗಳನ್ನ ಕೊಡ್ತಾರೆ ಆ ಥರದ್ದು ಏನೂ ಇಲ್ಲ ಸಮಸ್ಯೆ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ನಾನು ಹೇಳಿದ್ದೇ ಆಗಲಿ ನೀವು ಹೇಳಿದ ಕೇಸೇ ಅಲ್ಲ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಉಸಿರನ್ನು ದೀರ್ಘವಾಗಿ ತಗೊಂಡಾಗ ಆ ಲಂಗ್ಸ್ ಏರಿಯಾದಲ್ಲಿ ಶ್ವಾಸಕೋಶಗಳಲ್ಲಿ ಶೀತಮರೆಯ ವಾತಾವರಣ ಆಗುತ್ತೆ ಆ ಥರ ಆಗೋದ್ರಿಂದ ಅವರಿಗೆ ಹೆಪ್ಪುಗಟ್ಟಿದಂಥ ಅನುಭವ ಆಗುತ್ತೆ ಬ್ರೀತಿಂಗಿಗೆ ಅಷ್ಟು ಸರಾಗವಾಗಿ ಬ್ರೀತ್ ಮಾಡೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಅಡೆತಡೆ ಆಗುತ್ತೆ ಅದು ಅವರಿಗೆ ಮೂಲಭೂತವಾಗಿರ್ತಕ್ಕಂಥ ಒಂದು ಸಮಸ್ಯೆ ಜೊತೆಗೆ ವಾತಾವರಣದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೆ ಪೂರಕವಾಗಿ ಶ್ವಾಸಕೋಶಗಳು ಸ್ಪಂದಿಸಲ್ಲ ಅಲ್ಲಿ ಏನೋ ಒಂದು ವೆದರ್ ವ್ಯತ್ಯಾಸ ಆಗುತ್ತೆ ಆ ವೆದರ್ ಒಳಗಡೆ ವೆದರಿಗೆ ಮ್ಯಾಚ್ ಆಗಬೇಕು ಪ್ರಾಕೃತಿಕವಾಗಿ ಒಂದಕ್ಕೊಂದು ಹೊಂದಾಣಿಕೆ ಆಗದೇ ಇದ್ದಾಗ ಸಹ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಪರಿಹಾರ ಏನು ಅಂದರೆ ಯುದ್ಧಕಾಲ ಶಸ್ತ್ರಾಭ್ಯಾಸ ಬೇಡ ಫಸ್ಟು ಮೂಲಭೂತವಾದ ಪರಿಹಾರವನ್ನು ತಿಳ್ಕೊಳ್ಳೋಣ ಆಮೇಲೆ ತಕ್ಷಣ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಮೂಲಭೂತವಾಗಿ ಈ ಥರದ ಸಮಸ್ಯೆಗಳು ವಾತಾವರಣ ಚೇಂಜಲ್ಲಿ ಬೇಸಿಗೆಯಿಂದ ಮಳೆಗಾಲ ಮಳೆಗಾಲದಿಂದ ಚಳಿಗಾಲ ಚಳಿಗಾಲದಿಂದ ಬೇಸಿಗೆ ಈ ಒಂದು ಆ ಸೀಸನಲ್ ಚೇಂಜಲ್ಲಿ ಡೆಫಿನೆಟ್ಟಾಗಿ ಕಾಣಿಸ್ಕೊಳ್ಳುತ್ತೆ ಒಂದು ಅದರಲ್ಲೂ ಚಳಿಗಾಲದಲ್ಲಿ ನವೆಂಬರ್ ಡಿಸೆಂಬರ್ ಜನವರಿ ಸಂಕ್ರಾಂತಿ ಈ ಟೈಮ್ನಲ್ಲಿ ಜಾಸ್ತಿ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಂತೂ ಉಸಿರಾಡೋಕ್ಕೆ ಕಷ್ಟ ಅದು ತುಂಬ ಜನ ಆ ಥರ ಪೇಷೆಂಟ್ಗಳನ್ನ ನಾವು ನೋಡಿದ್ದೇವೆ ಅವರು ಹೇಳ್ತಾರೆ ಗುರುಗಳೇ ನಾನು ಮಧ್ಯಾಹ್ನದೊತ್ತು ಮಾತ್ರ ಮನುಷ್ಯನ ಥರ ಇರ್ತೀನಿ ಅಂತಾರೆ ಸಾಯಂಕಾಲ ಆಗ್ತಾ 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 ಅವ್ರಿಗೆ ಆತಂಕ ಜಾಸ್ತಿ ಆಗ್ಬಿಡುತ್ತೆ ನನಗೆ ಉಸಿರಾಡೋಕ್ಕಾಗಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಅದಕ್ಕೆ ಯಾವಾಗ ಚಳಿಗಾಲದಲ್ಲಿ ಹಂಗಾಗುತ್ತೆ ಅಂದರೆ ಬೇಸಿಗೆಯಿಂದನೇ ರೆಡಿ ಆಗಬೇಕು ಅವರು ಏನು ರೆಡಿ ಆಗಬೇಕು ಸ್ವಲ್ಪ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಎಕ್ಸಸೈಸ್ಗಳನ್ನು ಅಭ್ಯಾಸ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಲಿ ಬೆಂಡಿಂಗ್ ಎಕ್ಸಸೈಸ್ ಮಾಡಲಿ ಜೊತೆಗೆ ಪ್ರಾಣಾಯಾಮದಲ್ಲಿ ಸೂರ್ಯಾನುಲೋಮ ಪ್ರಾಣಾಯಾಮವನ್ನು ಮಾಡಬೇಕು ಸೂರ್ಯಾನುಲೋಮ ಪ್ರಾಣಾಯಾಮ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಹೀಟ್ ಜನ್ರೇಟ್ ಆಗುತ್ತೆ ಒಂದು 30-40 ಸೂರ್ಯಾನುಲೋಮ ಮಾಡೋದು ಒಂದು 10 ಚಂದ್ರಾನುಲೋಮ ಮಾಡೋದು ಬ್ಯಾಲೆನ್ಸ್ ಮಾಡೋಕ್ಕೆ ಈ ಥರದನ್ನು ಅಭ್ಯಾಸ ಮಾಡ್ತಾ ಬರಬೇಕು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು ತುಂಬ ಹೆಪ್ಪುಗಟ್ಟದಂಥ ಸಂದರ್ಭ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಕ್ಕಾಗಲ್ಲ ಎದೆ ಹಿಡ್ಕೊಂಬಿಡುತ್ತೆ ಅದಕ್ಕೆ ಸ್ವಲ್ಪ ಅದನ್ನ ಫ್ರೀಸಿಂಗ್ ಹೋಗೋ ಥರ ಫಸ್ಟು ಮಾಡಿ ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತಾ ಬಂದರೆ ಪ್ರತಿದಿನ ಯಾವುದೇ ಕಾರಣಕ್ಕೂ ಬರಲ್ಲ ಒಂದು ಜೊತೆಗೆ ಅದೊಂಥರ ಕೂಲಿಂಗ್ ಎಫೆಕ್ಟ್ ಆಗ್ತಾ ಇರುತ್ತೆ ಆಗಲಿ
ಯೋಗ ಪ್ರಾಣಾಯಾಮದಲ್ಲಿ ಅದಕ್ಕೆ ಅದ್ಭುತವಾಗಿರತಕ್ಕಂಥ ಪರಿಹಾರಗಳಿದೆ, ಅವನು ಮಾಡಬೇಕು. ಇವಾಗ ಎಲ್ಲೋ ಇದ್ದಾಗ ಅರ್ಜೆಂಟಾಗಿ ನನಗೆ ಉಸಿರು ಕಟ್ಟಂಗೆ ಆಯಿತು ಅಂದಾಗ ಅವಾಗ ಬಂದ್ಬಿಟ್ಟು ಸೂರ್ಯ ನಮಸ್ಕಾರ ಕಲ್ತ್ಕೊಡೋಕ್ಕೆ ಗುರುಗಳನ್ನ ಹುಡುಕೋಕ್ಕಾಗಲ್ಲ. ಇದು ರೆಗ್ಯುಲರಾಗಿ ಮಾಡ್ತಕ್ಕಂಥದ್ದು. ಜೊತೆಗೆ ಅಂತಹ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಸಮಸ್ಯೆಗೆ ಪರಿಹಾರ ಹೇಳೋದಾದರೆ, ರಾತ್ರಿ ಮಲಗಬೇಕಾದರೆ ಬಿಸಿನೀರು ಕುಡಿಬೇಕು, ಬೆಳಗ್ಗೆ ಏಳುವಂಥ ಟೈಮ್ನಲ್ಲಿ ಬಿಸಿನೀರು ಕುಡಿಬೇಕು. ಫಸ್ಟ್ ಡೋಸ್ ಲಾಸ್ಟ್ ಡೋಸ್ ಅದು ಅವರಿಗೆ ಕಂಪಲ್ಸರಿ. ಎರಡನೇದಾಗಿ ರಾತ್ರಿ ಮಲಗುವ ಮುನ್ನ ಈ ನೀಲಗಿರಿ ತೈಲ ಒಂದು ಎರಡು ಡ್ರಾಪ್ ನೀಲಗಿರಿ ತೈಲವನ್ನು ಕುದಿಯುವಂತಹ ನೀರಿಗೆ ಹಾಕಿ ಒಂದು ಬೆಡ್ಶೀಟೋ ಕಂಬಳಿಯನ್ನು ಈ ರೀತಿಯಾಗಿ ಹೊದ್ದುಕೊಂಡು ಒಂದು 20 ನಿಮಿಷಗಳ ಕಾಲ ಆರಾಮಾಗಿ ಅದೇ ಇದನ್ನು ಇನ್ಹೇಲ್ ಮಾಡಬೇಕು ಡೀಪಾಗಿ. ಸ್ವಲ್ಪ ಮುಖ ಬೆವರ್ಬೋದು, ಉಸಿರಾಟ ಸರಿಯಾಗಿ ಅದಾಗಿ ಅದನ್ನು ಆಮೇಲೆ ತೆಗೆದುಬಿಟ್ರೆ ಹಾಯಿ ಅನಿಸುತ್ತೆ. ತಕ್ಷಣ ಹೋಗ್ಬಿಟ್ಟು ತಣ್ಣೀರಲ್ಲಿ ಮುಖ ತೊಳಿಬಾರ್ದು, ತಣ್ಣೀರು ಸೋಕ್ಸೋದೇ ಇಲ್ಲ. ಅವಾಗ ಸುಮ್ಮನೆ ಬಿಟ್ಬಿಡ್ಬೇಕು, ಬೆವರಾಯಿತು ಅನ್ಸಂದ್ರೆ ಮುಖವನ್ನು ಸುಮ್ಮನೆ ಹಿಂಗೆ ಟವಲ್ಲಲ್ಲಿ ಹಿಂಗೆ ಅಂದ್ಕೊಳ್ಳೋದು ಅಷ್ಟೇ, ಉಜ್ಜಬಾರ್ದು. ಅಷ್ಟು ಮಾಡ್ಕೊಂಡು ಮಲಗಲಿ, ಫಸ್ಟ್ ಕ್ಲಾಸಾಗಿ ನಿದ್ದೆ ಬರುತ್ತೆ. ಆ ಸಮಸ್ಯೆ ಅಂಥವ್ರಿಗೆ ನಿದ್ದೆನೇ ಸಮಸ್ಯೆ, ಅವ್ರಿಗೆ ನಿದ್ದೆನೇ ಮಾಡೋಕ್ಕಾಗಲ್ಲ. ರಾತ್ರಿ ಊಟಕ್ಕೂ ಮಲಗೋಕ್ಕೂ ಮಿನಿಮಮ್ 2 ಅವರ್ ಗ್ಯಾಪ್ ಕೊಡಬೇಕು ಅವರು. ರಾತ್ರಿ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀರು ಕುಡಿಯೋದ್ರ ಜೊತೆಗೆ ನೈಟ್ ಪೂರ್ತಿ ಅವ್ರು ಬರೀ ಬಿಸಿನೀರೇ ಕುಡಿಯೋದು ಒಳ್ಳೆಯದು. ಯಾವಾಗ ಸೂರ್ಯಾಸ್ತದ ನಂತರ ಸೂರ್ಯೋದಯದಲ್ಲಿ ಮಾಮೂಲಿ ನೀರು ಕುಡ್ಕೊಳ್ಳಿ, ಲಾಸ್ಟ್ ಡೋಸ್ ಮಾತ್ರ ಬಿಸಿನೀರೇ ಕುಡಿಬೇಕು. ಈ ಥರ ಇನ್ಹೇಲ್ ಮಾಡೋದು, ಬ್ರಿಸ್ಕ್ ವಾಕ್, ಆಚೆ ಕಡೆ ಓಡಾಡೋಕ್ಕಾಗಲ್ಲೋ ಪರವಾಗಿಲ್ಲ, ಮನದಲ್ಲೇ ನಿಂತಲ್ಲೇ ಓಡೋದು. ಎಷ್ಟು ಸಿಂಪಲ್ ಆಗಿದೆ ಅಂದರೆ ಸುಮ್ಮ ನಿಂತ್ಕೊಂಡು ಅಲ್ಲೇ ಚೂರ್ಚೂರೇ 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 ಶುರು ಮಾಡಿಕೊಂಡು ಟಪ್ಪ 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 ಓಡೋದು. ಅದು ಓಡಿ 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 ಒಂದು ಸ್ವಲ್ಪ ಒಂದು ಹದಕ್ಕೆ ಬಂದಮೇಲೆ ಹಿಂಡಿ ಹಿಪ್ಸಿಗೆ ಹೊಡೆಯೋ ಅಷ್ಟು ಕಾಲನ್ನ ಮಡಿಸಿ ಒಂದು 50 ಹೆಜ್ಜೆ ಆ ರೀತಿ ಓಡೋದು ಅಭ್ಯಾಸ ಆಗ್ಬಿಟ್ರು ಎಲ್ಲ ಇದು ಕರ್ಗೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಉಸಿರಾಟಕ್ಕೆ ತೊಂದರೆ ಆಗಲ್ಲ. ಬಟ್ ಇದೆಲ್ಲ ಅವರು ಮಾಡಿದ್ರೆ ಮಾತ್ರ ಸಾಧ್ಯ, ಬರೀ ಥಿಯರಿ ಕೇಳ್ಕೊಂಡು ಸುಮ್ಮನೆ ಇದ್ದರೆ. ಗುರುಜಿ, ವಿಭಾವರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಇದನ್ನು ಅವರು ನಿಯಮಿತವಾಗಿ ಮಾಡ್ಕೊಂಡು ಹೋದರೆ ಅವರ ಸಮಸ್ಯೆ ಪರಿಹಾರ ಆಗುತ್ತೆ, ಅವರಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಈಗ ಸಂಚಿಕೆಯ ಕಾಲಾವಕಾಶ ಮುಗಿತಾ ಬಂತು, ಇಲ್ಲಿಗೆ ಸಂಚಿಕೆಯನ್ನು ಮುಗಿಸೋಣ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವಳ್ಳಿ